ಕೇಂದ್ರದ ಲೋಕಸಭಾ ಚುನಾವಣೆ ಬೇರೆ ವಿಧಾನಸಭಾ ಚುನಾವಣೆ ಬೇರೆ ಹೌದು ಈಗ ಇನ್ನೊಂದು ಹೇಳ್ಕೊಂಡು ಹೊರಟವರು ಅವರು ಏನಂತ ರಾಜ್ಯದಲ್ಲಿ ನಡವಟ್ಟಾಗಿದೆ ನಮ್ಮದು ಪಾರ್ಟಿದು ಪರವಾಗಿಲ್ಲ ಕೇಂದ್ರದಲ್ಲಿ ಮೋದಿ ಇದ್ದಾರೆ ನಾವು ಗೆಲ್ತೀವಿ ಅಂತ ಹೇಳ್ತಾರೆ ಅವರು ಎಲ್ಲ ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂನ್ಸಿಗ್ ಮೋದಿನೇ ಬಂದಿರ್ತಾರೆ ಅಂತ ಏನು ಮಾಡಿದ್ರು ಮೋದಿ ಪ್ಯಾಸ್ ಕಾ ದಾಮ್ ಜ್ಯಾದಾ ಹುವಾ ಕಮ್ ಕರೆಂಗೆ ಅಂದ್ರು ಕಡಿಮೆ ಆಯ್ತಾ ಅಚ್ಚೆ ದಿನ ಅಂದ್ರು ಬಂತ ದಾವೂದ್ ಇಬ್ರಾಹಿಂನ ಹಿಡ್ಕೊಂಡು ಬಂದು ಅರೆಸ್ಟ್ ಮಾಡ್ತೀವಿ ಅಂದ್ರು ಮಾಡಿದ್ರ ಎರಡು ಸಾವಿರ ರೂಪಾಯಿ ನೋಟಲ್ಲಿ ಚಿಪ್ ಇದೆ ಅಂದ್ರು ಚಿಪ್ ಇತ್ತ ಅದ್ಯಾವುದೋ ಸ್ಮಾರ್ಟ್ ಫೋನ್ ಕೊಡ್ತೀವಿ ಅಂತ ಸಾವಿರದ ಐನೂರು ರೂಪಾಯಿ ಹಾಕ್ಸ್ಕೊಂಡ್ರು ಸ್ಮಾರ್ಟ್ ಫೋನ್ಗಳು ಬಂದ್ವ ಡಾಲರ್ ವ್ಯಾಲ್ಯೂ ಕಡಿಮೆ ಮಾಡಿ ಇಂಡಿಯನ್ ರುಪೀಸ್ ವ್ಯಾಲ್ಯೂ ಜಾಸ್ತಿ ಮಾಡ್ತೀವಿ ಅಂದ್ರು ಆಯ್ತಾ ಚೌಕಿದಾರ ಅಂದ್ರು ಚೌಕಿದಾರ ಆದ್ರ ಯಾವ ಪ್ರಾಮಿಸ್ ಯಾವ ಅಚ್ಚೇದೇನು ಬಂತು ಮಹಂಗಾಯಿ ಕಮ್ ಕರೆಂಗೆ ಅಂದ್ರು ಕಡಿಮೆ ಆಯ್ತಾ ಜಿ ಎಸ್ ಟಿ ತಂದ್ಬಿಟ್ಟು ಟ್ಯಾಕ್ಸ್ ರೆಗ್ಯುಲೈಸೇಷನ್ ಮಾಡ್ತೀವಿ ಅಂದ್ರು ಆಯ್ತಾ ಬ್ಲ್ಯಾಕ್ ಮನಿ ಓಡಿಸ್ತೀವಿ ಅಂದ್ರು ಹೋಯ್ತಾ ಡಿಜಿಟಲ್ ಇಂಡಿಯಾ ಮಾಡ್ತೀನಿ ಅಂದ್ರು ಇಂಡಿಯಾ ಡಿಜಿಟಲ್ ಆಯ್ತಾ ಹೇಳಿ ಒಂದು ಅಚೀವ್ಮೆಂಟ್ ಹೇಳಿ ಕೇಂದ್ರ ಸರ್ಕಾರದ್ದು ಡಿಜಿಟಲ್ ಇಂಡಿಯಾ ಎಲ್ಲ ಜಾಸ್ತಿ ಟ್ರಾನ್ಸಾಕ್ಷನ್ ಆನ್ಲೈನ್ ಆಗ್ತಿದೆ ಡಿಜಿಟಲ್ ಇಂಡಿಯಾ ಆಗಿದೆ ಅಂತ ಹೇಳ್ತಾರಪ್ಪ ಇವತ್ತು ನೋಡಿ ನಾನು ಮಧ್ಯಾಹ್ನ ಊಟ ಮಾಡಿದೆ ಇವತ್ತು ಒಂದು ದುಡ್ಡು ಕಡಿಮೆ ಇತ್ತು ಅಂತ ಕಾರ್ಡ್ ತೆಗೆದೆ ನನ್ನ ಅಕೌಂಟ್ ಫ್ರೋಸ್ ಆಗಿದೆ ಅದೇನೋ ಎರಡು ವರ್ಷಕ್ಕೊಮ್ಮೆ ಆಧಾರ್ ಕಾರ್ಡು ಫೋಟೋ ಕೊಟ್ಟು ಬರಬೇಕು ಬ್ಯಾಂಕಿಗೆ ಇತ್ತ ಎರಡು ವರ್ಷಕ್ಕೊಮ್ಮೆ ನೀವು ಬ್ಯಾಂಕ್ಗೆ ಹೋಗಿ ನಿಮ್ಮ ಆಧಾರ್ ಕಾರ್ಡ್ ಕೊಟ್ಟು ಬರ್ತೀರಾ ನರೇಂದ್ರ ಮೋದಿ ಅವರು ಕೊಟ್ಟಂತ ಮಾತುಗಳನ್ನ ತಪ್ಪಿದ್ದಾರೆ ಜನಗಳಿಗೆ ಸುಲಭ ಮಾಡ್ತೀವಿ ಅಂತ ಕಠಿಣ ಮಾಡಿದ್ದಾರೆ ಯಾವ ಸುಲಭ ಜಿ ಎಸ್ ಟಿ ಇಂದ ಎಲ್ಲ ದುಬಾರಿ ಆಗಿದೆ ನಾಲ್ಕಾಣಿ ಪ್ರಯೋಜನ ಎಲ್ಲ ಬಿಜೆಪಿ ಅಂತ ಹೇಳ್ತಿದ್ದೀರಾ ಪಾಲಿಸಿಗಳು ಜನರ ಫೇವರೇಬಲ್ ಇಲ್ಲ ಇಂದಿರಾ ಗಾಂಧಿ ಅವರು ಏನ್ ಮಾಡಿದ್ರು ಜನ ವೈಟ್ ರೆವಲ್ಯೂಷನ್ ಬಗ್ಗೆ ಮಾತಾಡ್ತಾರೆ ಬ್ಯಾಂಕ್ ಸೆಂಟ್ರಲೈಸೇಷನ್ ಬಗ್ಗೆ ಮಾತಾಡ್ತಾರೆ ಗ್ರೀನ್ ರೆವಲ್ಯೂಷನ್ ಬಗ್ಗೆ ಮಾತಾಡ್ತಾರೆ ರಾಜೀವ್ ಗಾಂಧಿ ಅವರು ಕೊಟ್ಟಿರುವಂತಹ ಸೈನ್ಸ್ ಅಂಡ್ ಟೆಕ್ನಾಲಜಿ ಬಗ್ಗೆ ಮಾತಾಡ್ತಾರೆ ಮನಮೋಹನ್ ಸಿಂಗ್ ಅವ್ರ ಕಾಲದಲ್ಲಿ ಆದಂಥ ಫೈನಾನ್ಷಿಯಲ್ ಕರೆನ್ಸಿಗಳನ್ನು ಯಾವ ರೀತಿ ಅವರು ಡೆವಲಪ್ ಮಾಡ್ಕೊಂಡು ಹೋದ್ರು ಅಂತ ಮಾತಾಡ್ತಾರೆ ಮೋದಿ ಬಗ್ಗೆ ಏನು ಮಾತಾಡೋದು ಏನು ಮಾಡೇ ಅಲ್ವಾ ನರೇಂದ್ರ ಮೋದಿ ದೇಶಕ್ಕೆ ಮೇಡ್ ಇನ್ ಇಂಡಿಯಾ ಅದೇನು ಸ್ವಚ್ಛ ಭಾರತ್ ಹೊಟ್ಟೆ ತುಂಬುತ್ತಾ ನಿರ್ಮಲ್ ಭಾರತ್ ಯೋಜನೆಗೆ ಹೆಸರು ಚೇಂಜ್ ಮಾಡಿ ಸ್ವಚ್ಛ ಭಾರತ್ ಅಂದ್ಕೊಟ್ಟು ನಿಮ್ಮ ಹತ್ರ ನಿಮ್ಮ ದೋಸೆ ತಿಂದಿದ್ದಕ್ಕೆ ಸೆಸ್ ಹಾಕಿ ಅದ್ರ ಮೇಲೆ ದುಡ್ಡು ಇಸ್ಕೊಂಡು ಅಡ್ವರ್ಟೈಸ್ಮೆಂಟ್ ಮಾಡೋದು ದೇಶಕ್ಕೆ ಒಳ್ಳೇದ ಬಟ್ ಎರಡು ಸರ್ ಯಾಕೆ ಗೆಲ್ಸಿದ್ರು ಜನ ಅವ್ರನ್ನ ಮತ್ತೆ ಗೆಲ್ಲಿಸ್ತಾರೆ ಸೋಲಿಸ್ತಾರೆ ಜನರಿಗೆ ಅರ್ಥ ಆಗುತ್ತೆ ಹಿಟ್ಲರು ಗೆಲ್ತಿರ್ಲಿಲ್ಲ ಚುನಾವಣೆ ನರೇಂದ್ರ ಮೋದಿ ಹಿಟ್ಲರ ನಾನು ಅದನ್ನ ಹೇಳಲಿಲ್ಲ ಅವರು ಗೆದ್ದಿದ್ರೆ ಇವರು ಹಂಗೆ ಗೆಲ್ತಾವ್ರೆ ಅಂತ ಹೌದು ಎನ್ ಡಿ ಎ ವರ್ಸಸ್ ಇಂಡಿಯಾ ವರ್ಕೌಟ್ ಆಗತ್ತಾ ಇಂಡಿಯಾನೇ ವರ್ಕೌಟ್ ಆಗುತ್ತೆ ಇಂಡಿಯಾನಾಗೆಲ್ಲದು